ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಜಿ ಕೆ ಭಟ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಆಲೆಮನೆ ಅಂದರೆ ಹೇಗಿರುತ್ತೆ, ಕಬ್ಬಿನ ಹಾಲಿನಿಂದ ಬೆಲ್ಲವನ್ನು ಹೇಗೆ ಮಾಡಲಾಗುತ್ತೆ ಅನ್ನೋದನ್ನ ಒಂದು ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಿಮಗೆ ಈ ಥರದ ಇನ್ಫಾರ್ಮೇಟಿವ್ ವಿಡಿಯೋಗಳು ಸಿಗ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಬೆಲ್ಲ ಕುದೀತಾ ಇದೆ. ಇದು ಕಬ್ಬಿನ ಹಾಲಿನಿಂದ ಬೆಲ್ಲ ಮಾಡೋ ಪ್ರೊಸೆಸ್ನ ಲಾಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಇಲ್ಲಿ ಕುದ್ದ ಆದ ನಂತರ ಇಲ್ಲಿಂದ ಬೆಲ್ಲವನ್ನು ತೆಗೆದುಬಿಟ್ಟು ಮತ್ತೊಂದು ಪಾತ್ರೆಗೆ ಹಾಕಲಾಗತ್ತೆ. ಈ ಸ್ಟೆಪ್ ಇರೋದು ಇದೆಯಲ್ಲ, ಇದನ್ನು ನೋಡೋಕ್ಕೆ ರುದ್ರ ರಮಣೀಯವಾಗಿರುತ್ತೆ. ಏನಕ್ಕೆ ಅಂತಂದರೆ ಅಷ್ಟು ಹೀಟಲ್ಲಿ ಕುದೀತಾ ಇರೋ ಬೆಲ್ಲ ನಮಗೆ ಇವಾಗ ನಿಮಗೆ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆಯಲ್ಲ, ಅದರ 10 ಪಟ್ಟು ಚೆನ್ನಾಗಿ ನಿಮ್ಮ ಕಣ್ಣಿನಿಂದ ನೋಡೋದು ತುಂಬ ಚೆನ್ನಾಗಿರುತ್ತೆ. ಹಂಗೆ ವರ್ಷ ಬಾ, ಹಂಗಾಗಿ ವರ್ಷ ಹಿಂಗು ಆದರ್ಶ ಮಹಾಗಣಪತಿ ಒಂದೂವರೆ ಹೆಸರು ಮತ್ತೆ ಸಾಕ ಚಲೋ ಹೇಳ್ಬಿಟ್ರು. ಏನ್ ಮದ್ವೆ ಇದೆ ಹಂಗ ಒಂದ್ ಹತ್ತಲ್ಲಿ ಹೋಗ್ಬೇಕು ಪಂಜಿ ಕೂತ್ರ ಕಷ್ಟ ಒದ್ಯಾಗ ಹಣಕ್ತು ಪಂಜಿ ಈಗ ಬೇಡ್ರಿ. ಹಾ ಅವ್ರು ಇದು ಮಾಡ್ತೀವಿ, ಅದಾ ಬಿಡ್ತಾ ಇರಿ. ಒಂದ್ ಕಡೆ ಕೊಪ್ಪರ್ ಗೆಲ್ ಕೊಟ್ಟಿವ್ ಹುಟ್ಟದೆ ಹುಟ್ಟು ತಗೊಂಡು ಹಿಂಗ್ ಬಳಗೋಕು ಇಡು ಇದು ದೂರ ಹಿಡ್ಕೊಂಡು ನೋಡು ಇಷ್ಟೇ ಆ ಕ್ಯಾಸರು ಒಳಗಿದ್ದು ಒಳಗೆ ಇಲ್ಲ ಜಗ್ ಬಿಟ್ಟಂಗಾಗಿ ಇಷ್ಟು ಸಣ್ಣ ಡಾಕ್ಟರ್ ಎಲ್ಲ ಅಂತ ಆಗೋಲ್ಲ, ದೊಡ್ಡ ಡಾಕ್ಟರ್ ನೋಡ್ಕೊಂಟು ಒಡದ ಹಾರಿದ್ರೆ ಅದು ಗಾಸದ್ದೆ ಹಾಕ್ತಾರೆ. ಇಲ್ಲಿ ನೀವು ನೋಡ್ತಾ ಇರೋದು ಸವಿಯಲು ಸಿದ್ಧವಾದ ರುಚಿ ರುಚಿಯಾದ ಬೆಲ್ಲ. ಈ ಪಾತ್ರೆಯಲ್ಲಿ
ಬೆಲ್ಲ ಇರೋದು ತಣ್ಣಗೆ ತಣದ ಮೇಲೆ ಅದನ್ನು ಚಿಕ್ಕ ಡಬ್ಬಿ ಇರ್ಬೋದು ದೊಡ್ಡ ಡಬ್ಬಿ ಇರ್ಬೋದು ಅದರಲ್ಲಿ ಶೇಖರಿಸಿಡ್ತಾರೆ. ಇದು ಕಬ್ಬಿನ ಹಾಲಿನಿಂದ ಬೆಲ್ಲವನ್ನು ಮಾಡುವ ವಿಧಾನವನ್ನು ನೀವು ನೋಡಿದ್ದೀರಾ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಅ ಗುಡ್ ಡೇ.